ಅದು ಗ್ರಾಮ ಪಂಚಾಯತಿ ನೌಕರ ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಏಯ್ ಸ್ವಲ್ಪ ಹಿಂದಕ್ಕೆ ಬನ್ರಿ, ಅವ್ರು ಬಂದಿದ್ದಾರೆ. ಅವ್ರಿಗೆ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ CIT ಸಂಯೋಜಿತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಸಮಿತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಸಾರಿ ಮುಳಬಾಗಿಲು ತಾಲೂಕು ಸಮಿತಿಯಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಲ್ಲ ತಾಲೂಕಿನಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ರಿ. ಇವತ್ತು ಮಾಲೂರು ಅವ್ರ ಹತ್ರ ಜಾಸ್ತಿ ಮಾತಾಡ್ಕೊಂಡು ಬಂದೆ ಬೇರೆ ಬೇರೆ ತಾಲೂಕಿನಲ್ಲಿ. ಇವತ್ತು ಪ್ರಮುಖವಾಗಿ ಸರ್ ಅನುಕಂಪ ಆಧಾರದಲ್ಲಿ ಕೆಲಸ ಕೊಟ್ಟಿದ್ದಾರೆ, ಅವ್ರಿಗೆ ಗ್ರಾಚ್ಯುಟಿ ಕೊಟ್ಟಿಲ್ಲ, ಆಮೇಲೆ ಮೇಜರ್ ಆಗಿ ಅಪ್ರೂವಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಫೈಲ್ಗಳು ಸಾಕಷ್ಟು ನೀವು ಇದ್ದಾಗಲಿಂದನೂ ಓಡಾಡ್ತಾನೆ ಇದೆ ಫೈಲ್ಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಗ್ರಾಮ ಪಂಚಾಯತಿ ಇವೆಲ್ಲಾನು. ಆದ್ರೆ ಇವತ್ತು ಇದುವರೆಗೂ ಫೈಲ್ಗಳು ಹೋಗಿಲ್ಲ ಜಲ್ಪಿಗೆ, ಜಿಲ್ಲಾ ಪಂಚಾಯತಿಗೆ. ನಾವು ಮೊನ್ನೆ ನೀವು ಬಂದಾಗೆಲ್ಲ ನಾವು ಮಾತಾಡಿದ್ರಿ ಸರ್ ಅಪ್ರೂವಲ್ ಏನ್ ಮಾಡಿದ್ರಿ ಅಂದ್ರೆ ಫೈಲ್ಗಳು TPL ಐತೆ, ಗ್ರಾಮ ಪಂಚಾಯತಿಯಲ್ಲಿ ನಾವೆಲ್ ಮಾಡೋದು ಅಂತ. ಈಗ ಫೈಲಲ್ಲಿ ಏನ್ ಮಾಡ್ತಿದ್ದೀರಿ ಸರ್, ಅದನ್ನ ಕಳಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ರಿ. ಖಂಡಿತ ಈಗ ಅನುಕಂಪ ಆಧಾರ ಒಂದು ಕೂಡ ನಮ್ಮ ಹತ್ರ ಪೆಂಡಿಂಗ್ ಇಲ್ಲ, ಎಷ್ಟಿದೋ ಅಷ್ಟು ಫೈಲ್ ಅನ್ನು ನಾವು ಕೊಟ್ಟಿದೀವಿ. ಈಗಾಗಲೇ ಮೊನ್ನೆ ಒಂದು ಸರ್ಕಾರದ ನಿರ್ದೇಶನ ಬಂದಿದೆಯಲ್ಲ, ಇದು ಹಿಂದೆ ಏನ್ ಬಂದಿತ್ತು, ಈಗ ಅನುಕಂಪ ಆಧಾರದ ಮೇಲೆವರೆಗೂ ಮತ್ತೆ ಎಲ್ಲ ಬೇರೆ ಈಗ ತೆರವಾಗಿದ್ದ ಹುದ್ದೆಗಳಿಗೂ ತಗೊಳ್ಳೋದು ಮತ್ತೆ ಸ್ಥಗಿತ ಮಾಡಿ ಸದ್ಯಕ್ಕೆ ಅಂತೇಳಿ ಸರ್ಕಾರದಿಂದ ಆದೇಶ ಇತ್ತು. ಅದಾದ ಮೇಲೆ ಏನ್ ಮಾಡಿದ್ರು, ಈಗ ಅನುಕಂಪ ಆಧಾರ ಇದ್ರೆ ಕೊಡಿ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಬರ್ದಿದ್ರು ಇವರು, ಈಗ ಆದೇಶ ಬಂದಿದೆ. ಅದ್ರ ಪ್ರಕಾರ ನಾವು ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಅನುಕಂಪ ಆಧರಿಸಿದ್ರು ಒಂದು ಫೈಲ್ ಕೂಡ ಪೆಂಡಿಂಗ್ ಇಲ್ಲ ಸರ್. ಮೊನ್ನೆ ಬಲ್ಲ ಪಂಚಾಯತಿಯಲ್ಲಿ ಒಬ್ರು ತೀರ್ಕೊಂಡಿದ್ದಾರೆ ಬಿಲ್ ಕಲೆಕ್ಟರ್, ಅವ್ರ ಫ್ಯಾಮಿಲಿ ಕೊಡಿ ಅನ್ನುವಂಥದ್ದನ್ನು ಒಂದು ಹೇಳ್ತಾರೆ. ಎರಡನೇದಾಗಿ ಅನುಕಂಪದ ಆಧಾರದಲ್ಲಿ ಕೆಲಸ ಕೊಡ್ತೀರಿ, ಗ್ರಾಜ್ಯುಟಿ ಕೊಡಲ್ಲ ಸರ್, ಕೊಟ್ಟಿಲ್ಲ ಸರ್. ಯಾರು ಇದ್ದೀರಮ್ಮ ಸಿಜಿ ಗ್ರೌಂಡ್ ಸರ್, ಅನುಕಂಪ ಕೆಲಸದಲ್ಲಿ ಯಾರಿದ್ದೀರಮ್ಮ ಹೆಣ್ಮಕ್ಳು? 12.5 ತಿಂಗಳು ಸಂಬಳ ಬರಬೇಕು. ನಿಂದಮ್ಮ ನಿಮ್ಮ ಯಜಮಾನ್ ಸರ್ವಿಸ್ ಎಷ್ಟು ಅಂತ ಕೇಳಿ, ನಿಮ್ಮ ಅಪ್ಪ ಜೊತೆ ಸರ್ವಿಸು 17 ವರ್ಷ 9 ತಿಂಗಳು ಸಂಬಳ ಬರಬೇಕಾಗುತ್ತೆ ಸರ್. ಗ್ರಾಜ್ಯುಟಿ ಸರ್ಕಾರದ ಕಾಯ್ದೆ ಇದೆ ಸರ್, ಕೊಟ್ಟಿಲ್ಲ, ಏನ್ ಮಾಡ್ತೀವಿ? ನಾವು ಈಗಾಗ ನಿರ್ದೇಶನ ಕೊಟ್ಬಿಟ್ಟು ಅದು ಕೊಡಿಸ್ಕೊಡ್ತೀವಿ, ಆದಷ್ಟು ಬೇಗ ಆದಷ್ಟು ಕೊಡಿಸ್ಕೊಡ್ತೀವಿ. ಬಟ್ ಇಲ್ಲಿ ನಮ್ಮ ತಾಲೂಕು ಪಂಚಾಯತಿ ತಾವ್ ಹೇಳ್ದಂಗೆ ಯಾವುದೇ ಕಡತ ಪೆಂಡಿಂಗ್ ಇಲ್ಲ. ಈ ಬಲ್ಲಾದ ಪ್ರಕರಣ ಏನಾಗಿದೆ, ಇಬ್ರು ಬಂದಿದ್ದಾರೆ ಅಲ್ಲಿ, ಅವರು ಕ್ಲಾರಿಫಿಕೇಶನ್ ಕೊಡ್ಬೇಕು, ನಮಗ್ ಕೊಡಿ ನಮ್ ಕೊಡಿ ಅಂತ ಬಂದಿದ್ದಾರೆ. ಮಗುನ ಸಾಕೊಂಡಿದಾರಂತೆ, ಇಬ್ರು ಗಲಾಟೆ, ಇಬ್ರು ಹೆಂಡತಿರ ಅಂತ ಹೇಳಿ ಏನೋ ಗಲಾಟೆ ಇದಾಗಿ ಇಬ್ರು ಮಕ್ಕಳು ಬಂದು ಗಲಾಟೆ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಅದ ಕ್ಲಾರಿಫಿಕೇಶನ್ ತಗೊಂಡು ನೀವಿಬ್ರು ಕೂತು ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ, ಅದ್ ಬಿಟ್ರೆ ನಮ್ದು ಅಲ್ಲಿ ಯಾವುದೇ ಕಡತ ಪೆಂಡಿಂಗ್ ಇಲ್ಲ. ಸರಿ ಸರ್, ಈಗ ಅಪ್ರೂವಲ್ ಫೈಲ್ ಇದೆ ಸರ್, ಹೋಗ್ಲೇಬೇಕು ಸರ್ ಜಿಲ್ಲಾ ಪಂಚಾಯತ್, ಯಾವ ಕಳಿಸಿರಲಿ ಅಪ್ರೂವಲ್ಲು? ಈಗಾಗಲೇ ನಾವು ಫೈಲಲ್ಲಿ ಬಂದಿದ್ದಾವೆ, ಈಗ ಸ್ಕ್ರೂಟ್ನಿಯಲ್ಲಿ ಮಾಡ್ತಾ ಇದೀವಿ, ಸುಮಾರು ಪಂಚಾಯತಿ ಬಂದಿದೆ. ಅದನ್ನ ಇನ್ನು ಉಳಿದಿದ್ದು 30 ಪಂಚಾಯತಿ ಕಳಿಸಿ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 6-7 ದಿವಸ ಅಂದ್ರೆ ರಜಾ ದಿನ. ನಾವೇನ್ ಅನ್ಕೊಂಡಿದೀರಿ ಅಂದ್ರೆ ಈ 6-7 ದಿವಸ ಕೂತ್ಕೊಳ್ಳೋಣ ಇಲ್ಲ, ಅಪ್ರೂವಲ್ ಫೈಲ್ ಹೋಗೋರ್ಗು ಅಂತ ಅನ್ಕೊಂಡಿದೀನಿ. ಅಲ್ಲ ಅಲ್ಲ, ಈಗ ಪಂಚಾಯತಿಗಳಿಂದ ತಗೋಬೇಕು ಅವರು ಸರ್. ಇದು 4-5 ನಾನು ನೀವ್ ಇದ್ದಾಗಲೂ ಒಂದ್ಸರಿ ಸ್ಟ್ರೈಕ್ ಮಾಡಿದ್ರೆ ಅಪ್ರೂವಲ್ ಹೋಗಿನ ಫೈಲ್ಗಳೇ ಹೋಗಿಲ್ಲ ಸರ್. ಈಗ ನಮ್ಮ ಆಫೀಸ್ಗೆ ಈಗ ಯಾವ್ದು ಬಂದಿದಾವೆ, ಒಂದು ಕೂಡ ಪೆಂಡಿಂಗ್ ಎಲ್ಲ ಕಳಿಸ. ಅದು ಬಿಟ್ಟು ಬಿಟ್ಟು ಬೇರೆ ಎಲ್ಲಿದೆ ಫೈಲ್ಗಳು? ನಮ್ ಜಿಲ್ಲಾ ಪಂಚಾಯತ್ ಹೋಗಿದೆ, ಕೆಲವು ಹೋಗಿದೆ, ಕೆಲವು ಇಲ್ಲಿ ತಾಲೂಕು ಪಂಚಾಯತ್ ಎಲ್ಲಿದೆ? ನಮ್ ತಾಲೂಕು ಪಂಚಾಯತಿಯಲ್ಲಿ ಯಾವ್ದಿದೆ ಸರ್? ಈಗ ZP ಅವ್ರಲ್ಲಿ DS ಡೆಪ್ಯೂಟಿ ಸೆಕ್ರೆಟರಿ ಅವ್ರು ಹೇಳಿದ್ದಾರೆ TPಗಳಿಂದ ಬಂದಿಲ್ಲ ಅಂತ. ಅಲ್ಲಿ ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ TPಗಳಲ್ಲಿ ಬಂದಿಲ್ಲ ಅಂತ. ಇಲ್ಲ, ಗ್ರಾಮ ಪಂಚಾಯತ್ ನಮ್ಮ ಹತ್ರ ಯಾವ್ದೇ ಒಂದು ಕಡತ ನಾವು ಪೆಂಡಿಂಗ್ ಇಡಲ್ಲ, ಎಲ್ಲಾನು ಕಳ್ಸಿಕೊಡ್ತೀವಿ, ಬಂದಿದ್ದು ಯಾವ್ದು ಪೆಂಡಿಂಗ್ ಇಡಲ್ಲ. ಈಗ ಗ್ರಾಮ ಪಂಚಾಯತಿಗಳಿಂದ ನಮ್ಗೆ ಕಡತಗಳನ್ನ ತರಿಸ್ಕೊಂಡು ಆದಷ್ಟು ಬೇಗ 6-7 ದಿವಸ ಸಾಕು, ನಮ್ಗೆ ಇಮ್ಡಿಯೇಟ್ ಆಗಿ ಕಳ್ಸಿಕೊಡ್ತೀವಿ ಸರ್. ಫೈಲ್ ಎಲ್ಲ ರೆಡಿ ಇದೆ ಸರ್, ಫೈಲ್ ಇವ್ರದ್ದೆಲ್ಲ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ. ಈಗಾಗಲೇ ಅದನ್ನ ಎಲ್ಲ ಕಡತಗಳು ನಾವು ಜಿಲ್ಲಾ ಪಂಚಾಯತ್ ಕೊಟ್ಟಿದೀವಿ. ಏನೋ ಕ್ವಾಲಿಫಿಕೇಶನ್ ಇರೋರ್ದು ಇಲ್ಲದೆ ಇರೋರ್ದು ಎರಡೂ ಕಡತಗಳನ್ನ ವೆರಿಫಿಕೇಶನ್ ಕೊಟ್ಟಾಗ ಎಲ್ಲ ಕಡತಗಳನ್ನ ನಾವು ಜಿಲ್ಲಾ ಪಂಚಾಯತ್ ಈಗಾಗಲೇ ಕಳಿಸಿದೀವಿ. ವಾಪಸ್ ಕಳಿಸಿದ್ರಿ? ನಾವು ಯಾವ್ದು ಕಡತ ವಾಪಸ್ ಬಂದಿಲ್ಲ. ಈ ಒಂದು ದಯವಿಟ್ಟು ಬೇಜಾರ್ ಮಾಡ್ಕೊಳ್ಳಿ, ಒಂದು ಫೋನ್ ಮಾಡಿದ್ವಿ ಸರ್ ಯಾರಿಗೆ, ಯಾವ್ದು ಬಿಟ್ಟೋಗಿದೆ ಅಂತ ನಿಮ್ಗೂ ಕ್ಲಾರಿಟಿ? ಈಗ 10 ಜನದಲ್ಲಿ ಈಗ ಒಂದ್ 8 ಕಳಿಸಿರ್ತೇವೆ, ಒಂದ್ ಇಬ್ರು ಬಿಟ್ಟೋಗಿರುತ್ತೆ, ಅದನ್ನು ತರ್ಸ್ಕೊಂಬಿಡಿ, ಒಂದೇ ಸಲ ಕೊಟ್ಬಿಡೋಣ. ಸರಿಗ ಈಗಾಗ್ಲೇ ಸಭೆ ಗ್ರಾಮ ಇದು ಮಣಿಪತ್ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಮುಳಬಾಗ್ ತಾಲೂಕು ಸಮಿತಿಯಿಂದ ಮೊನ್ನೆ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಸರ್ವೇಸರ್ಗೆ ನಾವು ಮನವಿ ಪತ್ರ ಕೊಟ್ಟಿದ್ರಿ, ಅದರಲ್ಲಿ ಪ್ರಮುಖವಾಗಿ ಅಪ್ರೂವಲ್ ಆಗ್ಬೇಕು ಅನ್ನುವಂಥದ್ದನ್ನ ಡಿಮ್ಯಾಂಡ್ ಅನ್ನ ಇಟ್ಟಿದ್ರಿ.
ಅಪ್ರೂವಲ್ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತಿಂದ ಅನುಮೋದನೆ ಆಗಿರೋದಿಲ್ಲ. ಆ ಫೈಲ್ಗಳು ಗ್ರಾಮ ಪಂಚಾಯತಿಯಲ್ಲಿ ಉಳ್ಕೊಂಡಿದ್ದಾವೆ, ಕೆಲವು ಫೈಲ್ಗಳು ಜಿಲ್ಲಾ ಪಂಚಾಯತಿಯಲ್ಲಿ ಉಳ್ಕೊಂಡಿದ್ದಾವೆ, ಕೆಲವು ಫೈಲ್ಗಳು ತಾಲೂಕು ಪಂಚಾಯತಿ ಉಳ್ಕೊಂಡಿದ್ದಾವೆ, ಅದನ್ನ ಆಗ್ಬೇಕು ಅಂತ ಹೇಳ್ಬಿಟ್ಟಿದೆ. ಮತ್ತೆ ಅನುಕಂಪ ಆಧಾರಿತವಾಗಿ ಕೆಲಸ ಮಾಡತಕ್ಕಂಥ ಹೆಣ್ಮಕ್ಳಿಗೆ ಸಂಬಳ ಕೊಡ್ತಾ ಇಲ್ಲ, ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು, ಭಾಗ್ಯ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು, ನಿವೃತ್ತಿ ಆಗಿರ್ತಕ್ಕಂಥವ್ರಿಗೆ ಗ್ರಾಚ್ಯುಟಿ ಕೊಡಬೇಕು ಅಂತ ಹೇಳ್ಬಿಟ್ಟಿದೆ. ಮತ್ತೆ ಕನಿಷ್ಠ ವೇತನ 31,000 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಈ ತರ 16 ಬೇಡಿಕೆಗಳು ಇದ್ಬಿಟ್ಟಿದೆ. ಒಂದು ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ರೆ ಇವತ್ತು ಅವರು ಇಲ್ಲ, ಗ್ರಾಮ ಪಂಚಾಯತಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಪರವಾಗಿ ನಾವು ಬೇಡಿಕೆಗಳು ಈಡೇರಿಸಿರೋ ಅಂತ ಅದನ್ನ ಒಪ್ಕೊಳ್ತಾ ಇದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಈ ಮನವಿ ಪತ್ರವನ್ನು ಸ್ವೀಕರಿಸಿ ಏನಿದೆ ಅನ್ನೋದನ್ನ ಅವರು ಹೇಳ್ಬೇಕಾಗುತ್ತೆ ಅಂತ ವಿನಂತಿ ಮಾಡ್ತಾರೆ. ಈ ದಿವಸ ಏನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದಿಂದ, ಅದರಲ್ಲಿ ಮುರುಘಾ ತಾಲೂಕಿನ ಸಂಘದಿಂದ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಅವರ ನ್ಯಾಯಯುತ ಬೇಡಿಕೆಗಳು ಸುಮಾರು 30 ಅಂಶಗಳನ್ನು ಒಳಗೊಂಡಂತೆ ಮನವಿಯನ್ನ ಕೊಟ್ಟಿದ್ದಾರೆ. ಸುಮಾರು 15 ಹೆಚ್ಚು ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಮತ್ತು ತಾಲೂಕು ಪಂಚಾಯತಿ ಹಂತದಲ್ಲಿ ನಾವು ಅವರಿಗೆ ಪರಿಹಾರವನ್ನು ನೀಡಬಹುದಂತಹ ಅಂಶಗಳು ಕಂಡು ಬಂದಿದ್ದಾವೆ. ಇಲ್ಲ ಸರ್, 25 ಮಾಡಬಹುದು ಸರ್. ಇನ್ನು 15 ಹೆಚ್ಚು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಹಂತದಲ್ಲಿ ಅನುಮತಿಯನ್ನು ಪಡೆದು ಪರಿಹಾರ ಮಾಡಬೇಕಾದಂತಹ ವಿಷಯಗಳಿದ್ದಾವೆ. ಈ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿ ನೌಕರ ಸಂಘದಿಂದ ಸಹ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ದೈನಂದಿನ ಕೆಲಸಕ್ಕೆ ಮರಳಿದ ತಕ್ಷಣ ಅವರ ನ್ಯಾಯಯುತ ಬೇಡಿಕೆಗಳಾದ ಮುಖ್ಯವಾಗಿ ಏನು ಅನುಮೋದನೆ ಮಾಡಬೇಕಂತ ಹೇಳಿದರೆ, ಖಂಡಿತ ವಿದ್ಯಾಭ್ಯಾಸ ಇಲ್ಲದೆ ಇದ್ರೂ ಸಹ ಆ ಏನು ಒಂದು ಮನವಿಯನ್ನು ಕಳಿಸಿದರೆ ಕರ್ನಾಟಕ ಸರ್ಕಾರದ ಆದೇಶದ ಮಾರ್ಗಸೂಚಿಗಳ ಪ್ರಕಾರ ಕೂಡಲೇ ನಾವು 1 ಅಥವಾ 2 ದಿವಸದಲ್ಲಿ ಎಲ್ಲಾ ಕಡತಗಳನ್ನು ತರಿಸಿ ಜಿಲ್ಲಾ ಪಂಚಾಯತಿಗೆ ನಾವು ಕಳಿಸ್ಕೊಡ್ತೀವಿ ಅನುಮೋದನೆಗೆ. ಅದು ಮುಖ್ಯವಾದ ಬೇಡಿಕೆ ಅವರದು. ಇನ್ನು ಗ್ರಾಚ್ಯುಟಿ ಇರ್ಬೋದು, ಈಗಾಗಲೇ ಪಂಚಾಯತಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಕೆಲವೊಂದು ಪಂಚಾಯತಿಯಲ್ಲಿ ಮಾತ್ರ ಕೊಟ್ಟಿದ್ದಾರೆ, ಕೆಲವೊಂದು ಪಂಚಾಯತಿಯಲ್ಲಿ ಏನು DCBಯಲ್ಲಿ ಸ್ವಂತ ನಿಧಿಯಲ್ಲಿ ಹಣದ ಕೊರತೆ ಇದೆ ಅಂತ ಕಡೆ ಕೂಡಲೇ ಸ್ವಂತ ನಿಧಿಗೆ ಹೆಚ್ಚು ಗಮನವನ್ನ ಹರಿಸಿ ಆ ತೆರಿಗೆಯನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ ಬರುವಂತ ಹಣದಲ್ಲಿ ಇವರ ಹಿಂದಿನ ವೇತನ ಇರ್ಬೋದು, ಗ್ರಾಚ್ಯುಟಿ ಇರ್ಬೋದು, ಅದನ್ನೆಲ್ಲ ಸಹ ಹಂತ ಹಂತವಾಗಿ ಕೊಡಿಸ್ಕೊಡಕ್ಕೆ ಕೂಡಲೇ ಕ್ರಮ ವಹಿಸ್ತೀವಿ. ಅದರಿಂದ ಎಲ್ಲ ಅಂಶಗಳನ್ನ ಕೂಲಂಕುಷವಾಗಿ ನಮ್ಮ ಗೌರವಾಧ್ಯಕ್ಷರು ಬಂದಿದ್ದಾರೆ, ಅವ್ರ ಹತ್ರ ಸಹ ಚರ್ಚೆ ಮಾಡಿ ನಮ್ಮ ತಾಲೂಕಿನ ಅಧ್ಯಕ್ಷರು ಇದ್ದಾರೆ, ಅವ್ರನ್ನೂ ಸಹ ಕರೆಸ್ಕೊಂಡು ಪ್ರತಿಯೊಂದು ಅಂಶಗಳು ಸಹ ಪರಿಹಾರ ಆದಷ್ಟು ಬೇಗ ನಾವು ಕೊಡ್ತೀವಿ ಅಂತೇಳಿ ಸಮಸ್ತ ಎಲ್ಲ ನೌಕರ ಪರವಾಗಿ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಒಂದು 2 ಮಾತು ಹೇಳಲು ಬಯಸ್ತೇನೆ. ಥ್ಯಾಂಕ್ ಯು.